ನಾವು ಬೇರೆ ಪಕ್ಷದ ರೀತಿಯಲ್ಲಿ ಚುನಾವಣೆಯನ್ನು ಕೊನೆ ದಿವಸ ಮಾಡೋದಿಲ್ಲ ನಾವು ಮನೆ ಮನೆಗೆ ಹೋಗಿ ಗ್ರಾಮ ಪಂಚಾಯತಿ ಸದಸ್ಯರನ್ನ ಪಟ್ಟಣ ಪಂಚಾಯತಿ ಸದಸ್ಯರನ್ನ ಮತ್ತು ಎಲ್ಲ ನಗರಸಭೆ ಪುರಸಭೆ ಸದಸ್ಯರನ್ನ ಅವರನ್ನ ಮನೆಗೆ ಹೋಗಿ ಅವರ ಮತವನ್ನ ಕೇಳುವಂತ ಕೆಲಸವನ್ನ ನಾವು ಏನು ಟ್ರೆಡಿಷನಲ್ ಆಗಿರುವಂತ ಚುನಾವಣೆ ಇದೆ ಜನರ ಮನೆಗೆ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಅವರಿಂದ ಓಟ್ ಕೇಳುವಂತ ಚುನಾವಣೆಯನ್ನ ಮಾಡ್ತೀವಿ ಅಂತ ಬೇರೆ ಪಕ್ಷದ ರೀತಿಯಲ್ಲಿ ಕೊನೆ ದಿನದ ಚುನಾವಣೆಯನ್ನ ಮಾಡಿ ಆ ಚುನಾವಣೆಯಲ್ಲಿ ಗೆಲ್ಲುವಂತ ರೀತಿ ನಾವು ಆ ರೀತಿಯಾದಂತ ಚುನಾವಣೆಯನ್ನ ನಾವು ಮಾಡಲಿಲ್ಲ ಪಕ್ಷ ಈ ಕಾರ್ಯಕರ್ತ ಆಗಿ ಕೆಲಸಿರೋದು ಏನು ಅಂತಂದ್ರೆ ನಾವು ಬೂತ್ಗೆ ಹೋಗ್ಬೇಕು ನಾವು ಮತದಾರರ ಭೇಟಿ ಮಾಡಬೇಕು ಮತದಾರರ ಮನವೊಲಿಸುವಂತ ಕೆಲಸ ಮಾಡಬೇಕು ನಾವು ಮಾಡಿರುವಂತ ಒಳ್ಳೆ ಕೆಲಸಗಳ ಬಗ್ಗೆ ಅವರು ಹೇಳಬೇಕು ಅಷ್ಟನ್ನ ನಾವು ಇವತ್ತು ಮಾಡುವಂತ ರೀತಿಯಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಮುಖಂಡರು ಇವತ್ತು ಮನೆ ಮನೆಗೆ ಹೋಗಿ ಎಲ್ಲರನ್ನು ಭೇಟಿ ಮಾಡ್ತಾರೆ ನಮ್ಮ ಮಹಿಳಾ ಕಾರ್ಯಕರ್ತರು ನಮ್ಮ ಮಹಿಳಾ ಸದಸ್ಯರು ಹೋಗಿ ಗ್ರಾಮ ಪಂಚಾಯತ್ ಸದಸ್ಯರು ಭೇಟಿ ಮಾಡ್ತಾರೆ ಅದೇ ರೀತಿ ನಮ್ಮ ಎಲ್ಲ ಓಬಿಸಿ ಮೋರ್ಚಾ ಎಸ್ಸಿ ಎಸ್ಟಿ ಮೋರ್ಚಾದ ಪದಾಧಿಕಾರಿಗಳು ಎಸ್ಸಿ ಎಸ್ಟಿ ಮತ್ತು ಓಬಿಸಿ ಸಮುದಾಯದ ಮತದಾರರನ್ನು ಭೇಟಿ ಮಾಡುವಂತ ಮಾಡಿ ಅವರೆಲ್ಲರ ಮನವನ್ನು ಓದಿಸಿ ನಾವು ಒಂದು ಉತ್ತಮ ಚುನಾವಣೆಯನ್ನು ಮಾಡಿ ಈ ಬಾರಿ ನಾವು ಗೆಲ್ತೀವಿ ಅನ್ನುವಂಥ ವಿಶ್ವಾಸ ನಮಗಿದೆ ಮಳಕಾಲದವರೆಗೂ ಕೂಡ ನನಗೆ ಈ ಭಾಗದ ಜನರ ಆಶೀರ್ವಾದದಿಂದ ನಾನು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಗೆದ್ದಂದರೆ ಈ ಭಾಗದ ಹಲವು ವರ್ಷಗಳ ಬೇಡಿಕೆಗಳೇನಿದೆ ಅದೆಲ್ಲ ಮಂತ್ರಿಗಳ ಕಾರ್ಯಾಲಯಗಳು ಹತ್ತಾರು ಸಾರಿ ತಿರುಗಿ ಅವರ ಬೇಡಿಕೆ ಏನಿದೆ ಈ ಭಾಗದ ಜನರ ಬೇಡಿಕೆ ಏನಿದೆ ಅದನ್ನು ನಾನು ಸ್ಪಂದಿಸುವಂಥ ಕೆಲಸ ಅದನ್ನು ಕೆಲಸವನ್ನು ನಾನು ಪೂರ್ವಕವಾಗಿ ಮಾಡಿಸ್ಕೊಡುವಂಥ ಜವಾಬ್ದಾರಿ ನನ್ನ ಮೇಲೆ ನಾನು ಬರುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಈ ಭಾಗದ ಮತದಾರರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ.